ನಾನು ಎಲ್ಲರ ಕಷ್ಟಕ್ಕೆ ಆಗ್ತೀನಿ ಆದರೆ ನನ್ನ ಕಷ್ಟಕ್ಕೆ ಯಾರೂ ಆಗೋದಿಲ್ಲ, ನಾನು ಎಲ್ರಿಗೂ ಏನಾದರೂ ಒಂದು ಮಾಡ್ತೀನಿ ಆದರೆ ನನಗೋಸ್ಕರ ಮಾಡೋರು ಯಾರೂ ಇಲ್ಲ ಅಂತ ನಿಮ್ಗೆ ಅನಿಸ್ತಾ ಇದ್ದಲ್ಲಿ ಈ ವಿಡಿಯೋ ನಿಮಗಾಗಿ. ನಾನು ಈ ವಿಡಿಯೋದಲ್ಲಿ ಯಾರನ್ನೂ ಕೂಡ ದೂರ್ತಾ ಇಲ್ಲ, ಆದರೆ ಈ ವಿಷಯವನ್ನು ಅರ್ಥ ಮಾಡಿಸ್ಲಿಕ್ಕೋಸ್ಕರ ಕೆಲವೊಂದು ಘಟನೆಗಳನ್ನು ನೆನ್ಪು ಮಾಡಿಕೊಂಡು ನಿಮ್ಮ ಜೊತೆಗೆ ಹಂಚ್ಕೊಳ್ತಾ ಇದ್ದೇನೆ ಅಷ್ಟೇ. ನಾನು ಕೂಡ ಮುಂಚೆ ನಿಮ್ಮ ಹಾಗೇ ಇದ್ದೆ, ಆದರೆ ನನಗೆ ಪಾಠ ಕಲಿಸ್ಕೊಟ್ಟಿದ್ದು ನನ್ನ ಹಾಸ್ಟೆಲ್ ಲೈಫ್. ನಾನು ಊರಿಂದ ಏನೇ ತಂದರೂ ಕೂಡ ಎಲ್ಲನೂ ಎಲ್ಲರ ಜೊತೆಗೂ ಹಂಚ್ಕೊಳ್ತಿದ್ದೆ. ಎಷ್ಟರ ಮಟ್ಟಿಗೆ ಅಂತಂದರೆ ಡ್ರೈ ಫ್ರೂಟ್ಸ್ ಆಗಿರ್ಬೋದು, ಫಿಶ್ ಫ್ರೈ ಕೂಡ ನಾನು ಎಲ್ಲರ ಹತ್ರನೂ ಹಂಚ್ಕೊತಿದ್ದೆ, ಎಲ್ರಿಗೂ ಕರೆದು ಕರೆದು ಕೊಡ್ತಿದ್ದೆ. ಆದರೆ ಅದೇ ಅವ್ರು ಏನಾದರೂ ತೊಗೊಂಡು ಬಂದರೆ ತಮ್ಮ ರೂಮ್ಮೇಟ್ಸ್ಗಳಿಗೆ ಮಾತ್ರ ಕೊಡ್ತಿದ್ರು, ಇಲ್ಲಾಂದರೆ ರೂಮೇನ್ ಬಾಗಿಲು ಹಾಕ್ಕೊಂಡು ತಾವು ಮಾತ್ರ ತಿಂತಿದ್ರು. ಕೆಲಸ ಸಿಕ್ಕಾಗ ಕೂಡ ಅವ್ರು ಒಂದು ಸ್ವೀಟ್ ಕೂಡ ನನಗೆ ಕೊಡಲಿಲ್ಲ. ಆಗ ತುಂಬ ಬೇಜಾರಾಗ್ತಿತ್ತು. ಇನ್ಫ್ಯಾಕ್ಟ್ ನನ್ನ ಜೊತೆಗೆ ಎಲ್ಲ ಜಗಳ ಆಡಿದ್ರು ಅಂತಂದರೆ ಅವ್ರ ಜೊತೆಗೆ ಅವ್ರ ಫ್ರೆಂಡ್ಸ್ ಎಲ್ಲರೂ ಕೂಡ ನನ್ನ ಜೊತೆಗೆ ಮಾತು ಬಿಡ್ತಿದ್ರು, ಬೇಕಾದಾಗ ಮಾತ್ರ ಎಲ್ಲರೂ ತಗೊಳ್ತಿದ್ರು. ಅಷ್ಟೆಲ್ಲ ಕೊಡ್ತಿದ್ದು ನಾನು, ಒಂದು ಸಲ ಯಾವುದೋ ಒಬ್ರಿಗೆ ಮಿಸ್ ಆಯಿತು ಅಂದಿದ್ದಕ್ಕೆ ನಾನು ಬೇಕಂತಲೇ ಕೊಟ್ಟಿಲ್ಲ ಅಂತೇಳಿ ನನ್ನ ಜೊತೆಗೆ ಮಾತು ಕೂಡ ಬಿಟ್ಟಿದ್ರು. ಇದೆಲ್ಲನೂ ನೆನೆಸ್ಕೊಂಡಾಗ ತುಂಬ ಬೇಜಾರಾಗ್ತಿತ್ತು. ಯಾಕೆ ನಾನು ಇವರಿಗೆಲ್ಲ ಇಷ್ಟೆಲ್ಲ ಮಾಡಿದ್ರು ಕೂಡ ಒಂದು ಸ್ವೀಟ್ ಕೂಡ ನನಗೆ ಕೊಡಲಿಕ್ಕೆ ಇವ್ರಿಗೆ ಆಗಲಿಲ್ವಾ, ನಾನು ಇವ್ರಿಗೆ ಯಾವತ್ತು ಫ್ರೆಂಡ್ ಇರಲಿಲ್ವಾ ಅಂತೇಳಿ ತುಂಬ ಅನಿಸ್ತಿತ್ತು. ಆದರೆ ಒಂದು ದಿವಸ ನನಗೆ ರಿಯಲೈಸ್ ಆಯಿತು, ಅವ್ರು ಎಲ್ಲರೂ ನನಗೇನಾದರೂ ಕೇಳಿದ್ರ, ಪ್ರತೀಕ್ಷಾ ನನಗೆ ಇದು ಬೇಕು ಅಂತೇಳಿ ಅವ್ರೇನಾದರೂ ಕೇಳಿದ್ರೆ ಇಲ್ಲ ತಾನೇ, ನಾನೇ ಹೋಗಿ ಹೋಗಿ ಅವ್ರಿಗೆ ಕೊಡ್ತಿದ್ದೆ ಅಲ್ವಾ. ಅದೇ ರೀತಿಯಾಗಿ ನಮ್ಮ ಲೈಫಲ್ಲಿ ನಾವು ಯಾರಿಗೆ ಏನೇ ಸಹಾಯ ಮಾಡಿದರೂ ಕೂಡ ನಮ್ಮ ಹತ್ರ ಇರೋದನ್ನು ನಾವು ಏನೇ ಹಂಚ್ಕೊಂಡ್ರೂ ಕೂಡ ಅದು ನಮ್ಮ ಚಾಯ್ಸ್, ನಾವು ಡಿಸೈಡ್ ಮಾಡಿದ್ವಿ ಅವ್ರಿಗೆ ನಾವು ಕೊಡಬೇಕು ಅಂಥೇಳಿ. ಅವ್ರು ನಮಗೆ ಸಹಾಯ ಕೇಳಿರ್ಬೋದು ಕೇಳಿರ್ಲಿಕ್ಕಿಲ್ಲ, ಆದರೆ ಕೊಡಬೇಕು ಅನ್ನೋ ಒಂದು ಡಿಸಿಷನ್ನು ಅದು ನಮ್ಮದಾಗಿತ್ತು. ಹಾಗಾಗಿ ಆ ಜವಾಬ್ದಾರಿಯನ್ನು ನಾವು ತೆಗೆದುಕೊಳ್ಳೋಣ. ನಾವು ಮಾಡಿದ್ವಿ ಅಂಥೇಳಿ ಅವ್ರು ನಮಗೆ ಮಾಡಬೇಕು ಅಂತ ಏನೂ ಇಲ್ಲ ಅಲ್ವಾ. ನಮ್ಮ ಸಮಸ್ಯೆ ಏನು ಗೊತ್ತಾ, ಮೂಲ ಸಮಸ್ಯೆ ಏನು ಗೊತ್ತಾ, ನಾವು ಒಳ್ಳೆಯವರಾಗಿರ್ಬೇಕು, ಎಲ್ಲರ ಕಣ್ಣಿಗೂ ನಾವು ಒಳ್ಳೆಯವರಾಗಿರ್ಬೇಕು. ಅದು ಹೆಂಗೆ ಸಾಧ್ಯ? ನೀವು ಎಲ್ಲರ ಕಣ್ಣಿಗೂ ಒಳ್ಳೆಯವರಾಗೋದಾದರೆ ಅದರ ಅರ್ಥ ಏನಂದ್ರೆ ನಿಮಗೆ ನೀವು ಮೋಸ ಮಾಡ್ಕೊಳ್ತಾ ಇದ್ದೀರಾ ಅಂತ. ಇದು ನಿಮ್ಮ ಕೆಲಸದಲ್ಲಾಗಿರ್ಬೋದು, ನಿಮ್ಮ ಫ್ರೆಂಡ್ಶಿಪ್ಪಲ್ಲಾಗಿರ್ಬೋದು, ನಿಮ್ಮ ವೈವಾಹಿಕ ಸಂಬಂಧದಲ್ಲಾಗಿರ್ಬೋದು, ಅಥವಾ ನಿಮ್ಮ ಅತ್ತೆ ಮಾವನ ಜೊತೆಗಾಗಿರ್ಬೋದು, ಇನ್ನು ಯಾರ ಜೊತೆಗೆ ಆಗಿರ್ಬೋದು, ಎಲ್ರಿಗೂ ನೀವು ಎಲ್ಲ ಸಮಯದಲ್ಲೂ ಸಂತೋಷದಿಂದ ಇರಲಿಕ್ಕೆ ಸಾಧ್ಯವೇ ಇಲ್ಲ. ನೀವು ಎಲ್ರಿಗೂ ಸಂತೋಷವಾಗಿರ್ಲಿಕ್ಕೆ ನೋಡ್ತಾ ಇದ್ದೀರಾ ಅಂತಂದರೆ ನೀವು ಸಂತೋಷವಾಗಿಲ್ಲ ಅಂತ ಅರ್ಥ. ಮೊನ್ನೆ ನಮ್ಮ ವ್ಯೂವರ್ ಹೇಳ್ತಾ ಇದ್ರು, ಅವ್ರಿಗೆ ಗೊತ್ತಿದೆ ಎದುರುಗಡೆ ಇರೋ ಪರ್ಸನ್ ತಮಗೆ ಬೇಕಾದಾಗ ಮಾತ್ರ ಯೂಸ್ ಮಾಡ್ಕೊಳ್ತಾ ಇದ್ದಾರೆ, ಆಮೇಲೆ ಬೇರೆ ಟೈಮಲ್ಲಿ ಮಾತೇ ಆಡ್ತಾ ಇಲ್ಲ, ತಮ್ಮ ಸ್ವಾರ್ಥಕ್ಕೋಸ್ಕರ ತನ್ನನ್ನು ಬಳಸ್ತಾ ಇದ್ದಾರೆ ಅಂತೇಳಿ. ಆದರೆ ಅವರಿಗೆ ಎದುರು ಉತ್ತರ ಕೊಡ್ಲಿಕ್ಕೆ ಆಗ್ತಾ ಇಲ್ಲ, ಅವ್ರನ್ನ ಅವ್ರ ಜೀವನದಿಂದ ಹೊರಗೆ ಹಾಕ್ಲಿಕ್ಕೆ ಆಗ್ತಾ ಇಲ್ಲ. ಏನಕ್ಕೆ ಅಂತ, ನಾನು ಏನಾದರೂ ಹಂಗೆ ಮಾಡಿದ್ರೆ ನನ್ನನ್ನು ಅವ್ರು ತಪ್ಪಿಕೋತಾರೆ, ನನ್ನ ಮೇಲೆ ಸಿಟ್ಟು ಮಾಡ್ಕೋತಾರೆ, ಸಂಬಂಧ ಕಡ್ಕೊಳ್ತಾರೆ ಅಂಥೇಳಿ. ಅವ್ರು ಹಾಗೆ ಇದ್ದಾರೆ ಅಂತ ಗೊತ್ತಿರಬೇಕಾದಾಗ ಅಂಥ ಸಂಬಂಧಗಳನ್ನ ಇಟ್ಕೊಳ್ಳೋದ್ರಿಂದ ಏನಾದರೂ ಪ್ರಯೋಜನ ಇದೆಯಾ? ತುಂಬ ಜನರ ಮನೆಯಲ್ಲಿ ಅತ್ತೆ ಆಗಿರ್ಬೋದು, ನಾದಿನಿ ಆಗಿರ್ಬೋದು, ಗಂಡ ಆಗಿರ್ಬೋದು ತುಂಬ ಡಾಮಿನೇಟಿಂಗ್ ಇರ್ತಾರೆ. ತಾವು ಮಾಡಿದ್ದೇ ಮಾಡಬೇಕು, ತಾವು ಹೇಳಿದ್ದೇ ಆಗಬೇಕು ಅಂಥೇಳಿ. ನೀವು ಪೂರ್ತಿಯಾಗಿ ಅವರ ಒಂದು ವ್ಯಕ್ತಿತ್ವವನ್ನು ಬದಲಾಯಿಸ್ಲಿಕ್ಕೆ ಆಗಲಿಕ್ಕಿಲ್ಲ, ಆದರೆ ನಿಮ್ಮ ಜೀವನದ ಕಂಟ್ರೋಲ್ ನೀವು ತೆಗೆದುಕೊಂಡು ಯಾವುದು ನಿಮಗೆ ತುಂಬ ಮುಖ್ಯ ಅಂತ ಅನಿಸುತ್ತೋ ಅದರ ಒಂದು ಕಂಟ್ರೋಲ್ ನೀವು ತೊಗೋಬೋದಲ್ವಾ? ಅದೇನು ಒಂದೇ ಸಲ ಆಗುವಂಥದ್ದಲ್ಲ, ಆದರೆ ನಿಧಾನಕ್ಕೆ ಕೆಲವೊಂದು ಚಿಕ್ಕ ಚಿಕ್ಕ ವಿಷಯಗಳಲ್ಲಿ ನೀವು ಸ್ಟ್ಯಾಂಡ್ ತೊಗೊಂಡು ಇಲ್ಲ ನನಗೆ ಇದು ಬೇಕು, ಇದು ನನಗೆ ಬೇಡ ಅಂಥೇಳಿ ನೀವು ನಿರ್ಧಾರ ತೆಗೆದುಕೊಂಡಾಗ, ಸ್ಟ್ಯಾಂಡ್ ನಿಮಗೋಸ್ಕರ ನೀವು ಸ್ಟ್ಯಾಂಡ್ ತೊಗೊಂಡಾಗ ನಿಧಾನಕ್ಕೆ ಪರಿಸ್ಥಿತಿಗಳು ಬದಲಾಗ್ತಾ ಬರುತ್ತೆ. ಯಾರೋ ಏನೋ ಓ ನಿಂಗೆ ಇದಿಷ್ಟ ಆಗಲ್ವಾ, ಸರಿ ಸರಿ ಹಾಗಿದ್ರೆ ಮಾಡಬೇಡ, ನನಗೆ ಏನೂ ಸಮಸ್ಯೆ ಇಲ್ಲ ಅಂತ ಯಾರೂ ಹೇಳಲ್ಲ. ಎಲ್ಲರೂ ಫಸ್ಟಿಗೆ ರೆಸಿಸ್ಟ್ ಮಾಡೇ ಮಾಡ್ತಾರೆ. ಆದರೆ ಅದು ತಪ್ಪು ಅಂತ ನಿಮಗೆ ಗೊತ್ತಿರಬೇಕಾದಾಗ ನೀವು ಅದನ್ನು ಎದುರಿಸಲೇಬೇಕು. ನಾನು ಇದು ಯಾಕೆ ನಿಮ್ಮ ಹತ್ರ ಈ ಉದಾಹರಣೆ ಹೇಳ್ತಾ ಇದ್ದೀನಿ ಅಂತಂದರೆ, ಭಾಳಷ್ಟು ಜನ ಒಳಗೆ ಒಳಗೆ ಕೊರಗಿ ಕೊರಗಿ ಸಾಯ್ತಾ ಇರ್ತದೆ, ಅಂದರೆ ಬಾಯಿ ಬಿಟ್ಟು ಮಾತಾಡೋದಿಲ್ಲ. ಕೇಳಿದರೆ ನಾನು ಒಂದು ಸಲ ಹೇಳಿದೆ ಬೇಡ ಅಂತ ಹೇಳಿದರು. ಆಬ್ವಿಯಸ್ಲಿ ಎಲ್ಲರೂ ಕೂಡ ತಮ್ಮ ಅನುಕೂಲಕ್ಕೆ ತಕ್ಕಂಗೆ ಹೇಳೇ ಹೇಳ್ತಾರೆ. ನಿಮಗೇನು ಬೇಕೋ ಅದನ್ನು ನೀವು ಪಡಿಬೇಕು ಅಂದರೆ ನೀವು ಕಷ್ಟಪಡಬೇಕಲ್ವ? ನಿಮ್ಮ ಸಲುವಾಗಿ ಅವ್ರು ಯಾಕೆ ಮುಂದೆ ಬರ್ತಾರೆ, ತಮ್ಮ ಲೈಫ್ನ ಯಾಕೆ ಕಾಂಪ್ರಮೈಸ್ ಮಾಡ್ಕೋತಾರೆ? ಮನುಷ್ಯನ ಗುಣ ಅಲ್ವ ಅದು, ನ್ಯಾಚುರಲ್ಲಾಗಿ ಅವ್ರು ತಮ್ಗೆ ಏನು ಬೇಕೋ ಅದನ್ನೇ ಅವ್ರು ನಿಮ್ಮ ಹತ್ರ ಮಾಡಿಸ್ಕೊಳ್ಳಿಕ್ಕೆ ನೋಡ್ತಾರೆ. ನಿಮ್ಗದು ಕಷ್ಟ ಆಗ್ತಿದೆ ಅಂದರೆ ನೀವದನ್ನು ಬದಲಾಯಿಸ್ಲಿಕ್ಕೆ ನೋಡಬೇಕು. ಒಂದೇ ಸಲ ಯಾರೂ ಕೂಡ ಯಾರಿಗೂ ಕೂಡ ಏನೋ ಮಾಡಲ್ಲ, ಮಾಡೋಕೆ ಬಿಡೋದು ಇಲ್ಲ. ಅದರಲ್ಲೂ ಸಂಬಂಧಗಳಲ್ಲಿ ನಿಮಗೆ ಬೇಕು ಅಂತೇಳಿ ನಿಮ್ಗೆ 100% ಇತ್ತು ಅಂತಂದರೆ ನೀವು ಅದಕ್ಕೆ ತಯಾರಾಗಿರ್ಬೇಕು. ಇಲ್ಲ ಹೇಳೋದನ್ನು ಕಲ್ತ್ಕೊಳ್ಳಿ. ನಿಮಗೆ ಹೇಳಕ್ಕೆ ಬರ್ತಾ ಇಲ್ವಾ, ಸಮಯ ಕೇಳಿ, ನಿಮ್ಮ ಮನೇಲಿ ಯಾರಿರ್ತಾರೋ ಅವ್ರ ಮೂಲಕ ಹೇಳಿಸಿ, ಇಲ್ಲ ಅಂತಂದರೆ ನೀವು ಮೆಂಟಲಿ ಪ್ರಿಪೇರ್ ಆಗಿಬಿಟ್ಟು ಹೇಳಿ. ಇಲ್ಲಾಂದರೆ ಏನಾಗುತ್ತೆ ಗೊತ್ತಾ, ನೀವು ಅಂಥದ್ದೇ ಜನರನ್ನ ಅಟ್ರ್ಯಾಕ್ಟ್ ಮಾಡ್ತಾ ಹೋಗ್ತೀರಿ. ನಿಮ್ಮ ಹತ್ರ ಏನೋ ಒಂದು ಸ್ವಲ್ಪ ದುಡ್ಡು ಬರುತ್ತೆ, ಅಷ್ಟರಲ್ಲಿ ಒಂದು ಫೋನ್ ಬರುತ್ತೆ, ಏ ಮಚ್ಚ ನಂಗೆ ಇಷ್ಟು ದುಡ್ಡು ಬೇಕಾಗಿತ್ತು ಕಣ ಕೊಡೋ ಅಂತ ಅನ್ಕೊಂಡು, ಇಲ್ಲ ಇನ್ನೊಬ್ರು ಯಾರೋ ಒಬ್ರು ತಮ್ಮ ಕಷ್ಟ ಹೇಳ್ಕೊಂಡು ಬರ್ತಾರೆ. ದಯವಿಟ್ಟು ಎಲ್ರಿಗೂ ನಿಮ್ಮ ತಲೆ ಮೇಲೆ ಕೂಡಿಸ್ಕೊಳಕ್ಕೆ ಹೋಗಬೇಡಿ.
ನಾನು ಇಲ್ಲಿ ನನ್ನ ನಾದಿನಿದ ಉದಾಹರಣೆ ಕೊಡ್ಲಿಕ್ಕೆ ಬಯಸ್ತೀನಿ. ಯಾಕೆ ಅಂತಂದ್ರೆ ಅವಳಿಗೆ ತುಂಬಾ ಸಿಟ್ಟು, ಆದ್ರೆ ಅವಳು ಯಾವಾಗ್ಲೂ ನೆಮ್ಮದಿಯಿಂದ ಇರ್ತಾಳೆ. ನನಗೆ ಸಿಟ್ಟು ಕಡಿಮೆ ಆದ್ರೆ ನಾನು ಯಾವಾಗಲೂ ಇರಿಟೇಟ್ ಮಾಡ್ಕೊಳ್ತಾ ಇರ್ತಿದ್ದೆ. ಏನಕ್ಕೆ ಅಂದ್ಕೊಂಡು ನೋಡಿದಾಗ ಇದೇ ಒಂದು ವಿಷಯ ಅಂದ್ಕೊಂಡು ಗೊತ್ತಾಯ್ತು. ಯಾಕಂದ್ರೆ ಅವಳು ಯಾವಾಗ್ಲೂ ಅವಳ ವಿಷಯದಲ್ಲಿ ತುಂಬಾ ಸ್ಪೆಸಿಫಿಕ್, ಒಂದು ಗ್ಲಾಸ್ ಇಲ್ಲಿ ಇಡಬೇಕು ಅಂದ್ರೆ ಎಲ್ಲರೂ ಅಲ್ಲಿ ಇಡಲೇಬೇಕು, ತನಗೇನಾದ್ರೂ ಬೇಕು ಅಂದ್ರೆ ಅದನ್ನ ಅವಳು ಮಾಡಲೇಬೇಕು, ಆ ಕ್ಷಣದಲ್ಲೇ ಆಗ್ಬೇಕು. ಅದು ಅವಳು ಅಷ್ಟು ಸ್ಪೆಸಿಫಿಕ್ ಇದೆ, ಅವಳಿಗೆ ಏನ್ ಬೇಕು ಏನ್ ಬೇಡ ಅನ್ನೋ ಒಂದು ಕ್ಲಾರಿಟಿ ಇದೆ. ಆಮೇಲೆ ಯಾರು ಏನ್ ತಿಳ್ಕೊಳ್ತಾರೆ ಅನ್ನೋದ್ರ ಬಗ್ಗೆ ಅವಳು ಯೋಚನೆ ಮಾಡಲ್ಲ. ಅದೇ ನಾನು ಇನ್ನೊಂದು ಕಡೆಗೆ ಯಾವತ್ತೂ ಕೂಡ ಒಂದು ಕ್ಲಾರಿಟಿ ನನ್ನಲ್ಲಿ ಇರಲೇ ಇಲ್ಲ. ನನ್ಗೆ ಏನ್ ಬೇಕು ಏನ್ ಬೇಡ ಅಂತ, ಯಾರು ಯಾವಾಗ ನನ್ನಿಂದ ಏನ್ ತಗೊಳ್ತಿದ್ರು ಅಥವಾ ನನ್ನಿಂದ ಏನ್ ಮಾಡಿಸ್ಕೊಳ್ತಿದ್ರು ಅವಾಗ ನನಗೆ ಗೊತ್ತಾಗ್ತಿತ್ತು, ಓ ಇದು ನನಗೆ ಬೇಕಾಗಿತ್ತು, ಇದು ನಂಗೆ ಬೇಡ ಆಗಿತ್ತು ಅಂತ. ಅಥವಾ ಅದನ್ನ ಅವ್ರ ಮುಂದೆ ಹೆಂಗೆ ಹೇಳಿ ಅವ್ರು ತಪ್ಪು ತಿಳ್ಕೊಂಡ್ಬಿಟ್ರೆ, ನನ್ನ ಬಗ್ಗೆ ಬೇಜಾರು ಮಾಡ್ಕೊಂಡ್ಬಿಟ್ರೆ, ಈ ರೀತಿ ಯೋಚನೆ ಮಾಡಿ ಮಾಡಿದ್ದೆ. ನಾನು ಮನಸ್ಸಲ್ಲಿ ಕೊರಗ್ತಾ ಕೂತ್ಕೋತಿದ್ದೆ ಹೊರತು ನಾನು ಯಾವತ್ತೂ ಎಕ್ಸ್ಪ್ರೆಸ್ ಮಾಡ್ತಿರ್ಲಿಲ್ಲ. ಹೀಗಾಗಿ ನನ್ನ ಮನಸ್ಸಿನ ನೆಮ್ಮದಿನ ನಾನೇ ಕಳ್ಕೊಳ್ತಾ ಇದ್ದೆ. ಅದಕ್ಕೆ ನಾನು ನಿಮಗೂ ಹೇಳ್ತಾ ಇದ್ದೇನೆ, ದಯವಿಟ್ಟು ಯಾರಿಗೋ ಒಬ್ರಿಗೆ ಇಂಪ್ರೆಸ್ ಮಾಡ್ಲಿಕ್ಕೋಸ್ಕರ, ಅವ್ರ ದೃಷ್ಟಿಯಲ್ಲಿ ನಾನು ಒಳ್ಳೆಯವರಾಗಿರ್ಬೇಕು ಅನ್ನೋದಕ್ಕೋಸ್ಕರ ನಿಮ್ಮ ಲೈಫನ್ನು ನೀವು ಕಾಂಪ್ರಮೈಸ್ ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ. ನಿಮಗೆ ಯಾರು ವ್ಯಾಲ್ಯೂ ಕೊಡ್ತಾರೋ ಅವ್ರ ಜೊತೆ ನೀವು ಹೆಚ್ಚು ಹೆಚ್ಚು ಸಮಯ ಕಳೆದಂತೆ ನಿಮ್ಮ ಆತ್ಮವಿಶ್ವಾಸ ಕೂಡ ಹೆಚ್ಚುತ್ತೆ. ಹಾಗೆಯೇ ನಿಮಗೆ ಯಾರು ವ್ಯಾಲ್ಯೂ ಕೊಡಲ್ಲೋ ಅಂಥವ್ರು ನಿಮ್ಮ ಲೈಫಿಂದ ದೂರ ಆಗ್ತಾ ಹೋಗ್ತಾರೆ. ದಯವಿಟ್ಟು ರಿಯಲೈಸ್ ಮಾಡ್ಕೊಳ್ಳಿ, ನಿಮಗೆ ನಿಜವಾಗ್ಲೂ ಯಾರು ಪ್ರೀತಿಸ್ತಾರೆ, ನಿಮ್ಮ ಬಗ್ಗೆ ಯಾರಿಗೆ ಗೌರವವಿದೆ ಅಂಥವ್ರ ಜೊತೆಗೆ ಹೆಚ್ಚು ಇರಲಿಕ್ಕೆ ಪ್ರಯತ್ನ ಪಡಿ. ಮನಸ್ಸು ಏನು ಒಂದು ಬಯಸುತ್ತೆ, ಹಪಹಪ್ಸುತ್ತೆ, ಯಾರು ನಮ್ಮನ್ನು ಇಷ್ಟಪಡಲ್ವೋ ಅವ್ರನ್ನ. ಆದರೆ ಆ ರಿಯಲೈಸೇಷನ್ ಎಷ್ಟು ಬೇಗ ಆಗುತ್ತೋ ಅಷ್ಟು ಒಳ್ಳೇದು. ನಾನು ಅದನ್ನು ಅರ್ಥ ಮಾಡ್ಕೊಂಡಿದ್ದೀನಿ, ನನ್ನ ಗಂಡ ಸಫರ್ ಆಗ್ತಿರೋದನ್ನು ನಾನು ನೋಡಿದ್ದೀನಿ. ಎಲ್ಲರೂ ಕೂಡ ನನ್ನ ಆದ್ಯ ಥರ ಲಕ್ಕಿ ಇರ್ಲಿಕ್ಕೆ ಸಾಧ್ಯ ಇಲ್ಲ, ಅಂದರೆ ಬೈ ಬರ್ತ್ ಅವರಿಗೆ ಏನು ಬೇಕು ಏನು ಬೇಡ ಅಂತ ಗೊತ್ತಿರಲಿಕ್ಕಿಲ್ಲ. ಆದರೆ ಕೊನೆ ಪಕ್ಷ ಪ್ರಯತ್ನ ಪಟ್ಟು ಆ ಗುಣವನ್ನು ನಾವು ಬೆಳೆಸ್ಕೊಳ್ಬೋದಲ್ವಾ. ನೆನ್ಪಿಡಿ, ನಿಮಗೆ ಯಾರಾದರೂ ಮೋಸ ಮಾಡಿದ್ರು, ನಿಮಗೆ ಯಾರಾದರೂ ಸಹಾಯ ಮಾಡಲಿಲ್ಲ ನೀವು ಮಾಡಿದ ಮೇಲೂ ಕೂಡ ಅಂತಾದಲ್ಲಿ ಅದು ನಿಮ್ಮ ಜವಾಬ್ದಾರಿ. ನೀವು ಅವ್ರಿಗೆ ಬ್ಲೇಮ್ ಮಾಡೋಕ್ಕೆ ಸಾಧ್ಯ ಇಲ್ಲ, ಯಾಕಂದರೆ ನೀವು ಅವರನ್ನು ಆಕರ್ಷಿಸ್ತಾ ಇದ್ದೀರಾ ನಿಮ್ಮ ಒಂದು ವ್ಯಕ್ತಿತ್ವದಿಂದ. ಹಾಗಾಗಿ ನೀವು ಬದಲಾಗಬೇಕು, ನಿಮ್ಮ ಜೀವನದ ಜವಾಬ್ದಾರಿಯನ್ನು ನೀವು ತಗೊಳ್ಳಿ, ಅದನ್ನು ನೀವು ಒಂದು ಪಾಠ ಅಂತ ಅಂದ್ಕೊಳ್ಳಿ. ನನ್ನ ಇವತ್ತಿನ ವಿಡಿಯೋದಿಂದ ನೀವೇನಾದರೂ ಕಲಿತಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಹಾಗೆಯೇ ಇದು ಬೇರೆಯವ್ರಿಗೆ ಉಪಯೋಗ ಆಗ್ಬೋದು ಅಂತ ಅನ್ಸಿದಲ್ಲಿ ದಯವಿಟ್ಟು ಶೇರ್ ಮಾಡಿ. ಮತ್ತೊಮ್ಮೆ ಮತ್ತೊಂದು ವಿಷಯದೊಂದಿಗೆ ಮತ್ತೆ ಸಿಗೋಣ, ಅಲ್ಲಿವರೆಗೆ ನಮಸ್ಕಾರ.